ಓಕೆ ಕನ್ನಡದಲ್ಲಿ ತೆಲುಗು ಸಿನಿಮಾಗಳು ರಿಲೀಸ್ ಆಗಬಹುದು ಆದರೆ ತೆಲುಗಿನಲ್ಲಿ ಅಥವಾ ಆಂಧ್ರದಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆಗಬಾರದ ಇದು ಯಾವ ನ್ಯಾಯ ಈ ತರ ನಿರ್ಬಂಧವನ್ನ ಹೇರ್ತಕ್ಕಂತದ್ದು ಎಷ್ಟು ಮಟ್ಟಿಗೆ ಸರಿ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮಾಡ್ಕೊಂಡು ಹೋಗ್ತವೆ ತೆಲುಗು ತಮಿಳು ಸಿನಿಮಾಗಳು ಕರ್ನಾಟಕಕ್ಕೆ ಬಂದು ಹಿಂದಿ ಸಿನಿಮಾ ಕೂಡ ಸೇರಿದಂತೆ ಆದರೆ ನಮ್ಮ ಸಿನಿಮಾಗಳನ್ನು ಬಿಡುಗಡೆ ಮಾಡೋದಕ್ಕೆ ಅವರು ನಿರ್ಬಂಧವನ್ನ ವಿಧಿಸೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ರಾಬರ್ಟ್ ಸಿನಿಮಾದ ನಿರ್ಮಾಪಕ ಉಮಾಪತಿ ಗೌಡ ಅವರು ಪ್ರಶ್ನೆ ಮಾಡಿದ್ರು ಪಬ್ಲಿಕ್ ಟಿವಿಗೆ ರಿಯಾಕ್ಷನ್ ಕೊಟ್ಟಾಗ ಅವರು ಹೇಳ್ತಾ ಇರತಕ್ಕಂತದಷ್ಟೇ ನಮ್ಮ ವಿತರಕರು ನೋಡಿ ಯಾವ ರೀತಿ ಅವರಿಗೆ ರೆಡ್ ಕಾರ್ಪೆಟ್ ಹಾಸ್ತಾರೆ ಆದರೆ ಆ ವಿತರಕರು ಅವರ ಭಾಷೆ ಅವರ ಸಿನಿಮಾ ಅವರ ಹೀರೋ ಅದಕ್ಕೆ ಪ್ರಾಶಸ್ತ್ಯವನ್ನ ಕೊಡ್ತಾರೆ ಆದರೆ ನಮ್ಮ ವಿತರಕರು ಹಾಗಲ್ಲ ಅಂತ ಇವರ ಮಾತು ಇಲ್ಲಿ ನೀರೋಗಳು ಬಂದು ಅಲ್ಲಿ ಅಬ್ರ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಇದ್ಮೇಲೆ ಮತ್ತೆ ಅಲ್ಲಿ ನೀರೋಗಳು ಎಲ್ಲರೂ ಬಂದು ಇಲ್ಲಿ ಅಬ್ರ ಮಾಡ್ತಾ ಇದಾರಲ್ಲ ಸರ್ ನೋಡಿ ಯಾರಿಗೂ ಯಾವ ವ್ಯಾಪಾರನು ಕಡಿಯೋ ಹಕ್ಕಿಲ್ಲ ಸರ್ ಅಂಟಿಲ್ ಅನ್ಲೆಸ್ ಜನ ನೋಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇರೋವರೆಗೂ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಬರ್ತಾ ಇರ್ತವೆ ಹಂಗಿರ್ಬೇಕಾದ್ರೆ ನಮ್ ಚೇಂಬರ್ಗಳು ನಮ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ನಮ್ ಕೌನ್ಸಿಲ್ ಗಳು ಏನ್ ಮಾಡ್ತಾ ಇದೆ ಗೊತ್ತಿಲ್ಲ ಅಲ್ಲಿರೋ ಒಬ್ಬ ಡಿಸ್ಟ್ರಿಬ್ಯೂಟರ್ ಗಳು ಹೇಳ್ತಾರೆ ಇಲ್ಲ ನಮ್ಗೆ ಕೌನ್ಸಿಲ್ ಇಂದ ಎಲ್ಲ ನೋಟಿಸ್ ಗಳು ಬಂದಿದೆ ಅಲ್ಲಿನ ಸಿನಿಮಾಗಳಿಗೆ ಅಂದ್ರೆ ಕನ್ನಡದ್ದು ಅಂತಲ್ಲ ಈ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಅಷ್ಟು ಪ್ರಯಾರಿಟಿ ಕೊಡಬಾರದು ಅಂತ ಸೊ ಮತ್ತೆ ನಮ್ಮವ್ರು ಏನ್ ಮಾಡ್ತಾ ಇದಾರೆ ನನ್ಗೆ ಅರ್ಥ ಆಗ್ಲಿಲ್ಲ ಸರ್ ಸೊ ನಾನು ಹೇಳೋದು ನನ್ಗೆ ಇವತ್ತು ತೊಂದರೆ ಆಯ್ತು ಸರ್ ನನ್ಗೇನು ಅಲ್ಲಿ ರಿಲೀಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಈ ಬಗ್ಗೆ ಮಾತನಾಡೋದಕ್ಕೆ ಫಿಲಂ ಚೇಂಬರ್ ನ ಉಪಾಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಗಮನಕ್ಕೆ ಬಂದಿರಬಹುದು ತೆಲುಗುನಲ್ಲಿ ಅಂದ್ರೆ ಆಂಧ್ರದಲ್ಲಿ ರಾಬರ್ಟ್ ಸಿನಿಮಾ 11ನೇ ತಾರೀಖು ರಿಲೀಸ್ ಮಾಡೋದಕ್ಕೆ ಒಪ್ತಿಲ್ಲ ಅವರು ಕಾರಣ ಅವರು ಕೊಡ್ತಿರೋದು ನಮ್ದೇ ಮೂರು ಸಿನಿಮಾ ಇದೆ ನಾವು ಥಿಯೇಟರ್ ಕೊಡಕ್ಕಾಗಲ್ಲ ಅಂತಾರೆ ಈಗ ತೆಲುಗು ಸಿನಿಮಾ ತಮಿಳು ಸಿನಿಮಾಗಳು ಬಂದು ಇಲ್ಲಿ ಅಬ್ರ ಮಾಡ್ಕೊಂಡು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತವೆ ನಮ್ಮ ಸಿನಿಮಾಗಳನ್ನ ಅಲ್ಲಿ ಅವರು ರಿಲೀಸ್ ಮಾಡಲ್ಲ ಅಂತಾರಲ್ಲ ನಮ್ಮ ವಿತರಕರು ಇದರಿಂದ ಕಲಿಬೇಕಾಗಿರೋದು ಏನು ಹಾಗಾದ್ರೆ ಸರ್ ಈಗ ನಮಗೆ ಇವತ್ತು ದರ್ಶನ್ ಸರ್ ಬರ್ತಾ ಇರೋದಾಗ್ಲಿ ನಿರ್ಮಾಪಕರು ಬಂದು ಮನವಿ ಕೊಡ್ತಾ ಇರ್ತಕ್ಕಂಥದ್ದಾಗ್ಲಿ ಗೊತ್ತಾಗಿರೋದು ಈ ಕ್ಷಣದಲ್ಲಿ ಸರ್ ಅಂದ್ರೆ ಇವತ್ತು ಅಂದ್ರೆ ಬೆಳಗ್ಗೆ ಒಂದು 8:30-9 ಗಂಟೆಯಿಂದ ನಮ್ ಗಮನಕ್ಕೆ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗವನ್ನ ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಸಲಿಕ್ಕೆ ಶ್ರಮ ಪಟ್ಟಂತವ್ರು ಏನು ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತೆ ಚಿತ್ರರಂಗದ ಹಿರಿಯರು ಅಂತಿದ್ದಾರೆ ಅವ್ರನ್ನೆಲ್ಲಾರನ್ನು ಕರೆದು ಮತ್ತೆ ಇದ್ರ ಜೊತೆನಲ್ಲಿ ಹಂಚಿಕೆದಾರರು ಮತ್ತೆ ಪ್ರದರ್ಶಕರು ಆ ಪ್ರದರ್ಶಕರನ್ನು ಕೂಡ ನಾವು ಮುಂಚೂಣಿನಲ್ಲಿ ಇಟ್ಕೊಂಡು ನಾವು ಗಮನಕ್ಕೆ ತಗೋಬೇಕಾಗ್ತದೆ ನಮ್ಮಲ್ಲಿ ಈಗ ಅವ್ರು ಕೊಡ್ತಕ್ಕಂತ ಹವಾಲನ್ನ ಅಂದ್ರೆ ನಮ್ಗೆ ಆಗ್ತಾ ಇರ್ತಕ್ಕಂತ ನಮ್ಮ ಚಿತ್ರರಂಗ ನಮ್ಮ ದರ್ಶನ್ ಅವರ ಒಂದು ಸಿನಿಮಾಗೆ ಈ ರೀತಿ ತೊಂದರೆ ಆಗ್ತಾ ಇರೋದು ನಮ್ಮ ನಿರ್ಮಾಪಕರು ಅಂತ ಒಂದು ಸಂದರ್ಭದಲ್ಲಿ ತಾವುಗಳೆಲ್ಲ ಬೇರೆ ಅವ್ರ ಚಿತ್ರಗಳು ಆ ಕಡೆಯಿಂದ ಬರ್ತಾ ಇರ್ತಾವಲ್ವಾ ನಮ್ಮ ಚಿತ್ರಗಳನ್ನ ಅಲ್ಲಿ ಬಡ ಸಮಸ್ಯೆಗಳು ಮಾಡೋಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ವಿವೇಚನೆ ವ್ಯವಧಾನ ಅನ್ನೋದು ಇರಬೇಕಾಗ್ತದೆ ಸೊ ಅವ್ರಿಗೆ ಅವ್ರ ಚಿತ್ರಗಳು ಇಲ್ಲಿ ಬಿಡುಗಡೆ ಆದಂತ ಸಂದರ್ಭದಲ್ಲಿ ನಾವ್ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ಲ ಅದನ್ನೇ ನಾನು ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಅವರು ದರ್ಶನ್ ಸರ್ ಬಂದು ಇದನ್ನ ಕೊಟ್ರೆ ಏನೋ ಮನವಿ ಕೊಟ್ಟಾದ್ಮೇಲೆ ನೀಟಾಗಿ ಅದಕ್ಕೆ ಏನ್ ಬೇಕು ಕೂತ್ಕೊಂಡು ನಮ್ಮ ಹಿರಿಯ ಜೊತೆನಲ್ಲಿ ಚರ್ಚೆ ಮಾಡಿ ಅದನ್ನ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ನೀಟಾಗಿ ಅದಕ್ಕೆ ಏನ್ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಜಯರಾಜ್ ಅವರು ಆದಿಯಾಗಿ ಎಲ್ಲಾ ಮಾಜಿ ಅಧ್ಯಕ್ಷರುಗಳು ಕೂಡ ಸನ್ನದ್ಧರಾಗಿದ್ದೀವಿ ಸರ್ ಯಾವುದೇ ಕಾರಣಕ್ಕೂ ಆ ಸಿನಿಮಾಗೆ ತೊಂದರೆ ಆಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಸರ್ ಅಲ್ಲ ಸರ್ ಇವಾಗ ತಾವು ಅಂದ್ರೆ ತಾವೇನೀಗ ತಮಗೆ ಅಹವಾಲು ಬಂದ ನಂತರ ನೀವು ತೆಲುಗು ಚೇಂಬರ್ ಅವ್ರ ಜೊತೆನಲ್ಲಿ ಮಾತನಾಡ್ತೀರಾ ಯಾವ ರೀತಿ ಅಂತ ಡೆಫಿನೆಟ್ ಆಗಿ ಸರ್ ಮಾತಾಡೇ ಮಾತಾಡ್ತಾರೆ ನಮ್ಮ ಅಧ್ಯಕ್ಷ ಆಲ್ರೆಡಿ ಮಾತಾಡಿದ್ದಾರೆ ಏನೋ ಈ ತರ ನಾವು ಕೇಳ್ಪಟ್ಟಿದೀವಿ ಬಟ್ ನಮ್ಗೆ ಅಧಿಕೃತವಾಗಿ ಇನ್ನೂ ಗೊತ್ತಿಲ್ಲ ಆ ರೀತಿ ಏನಾರ ಮಾಡಿದ್ದೆ ನಿಜ ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತಕ್ಕಂತ ಮಾತನೂ ಕೂಡ ನಮ್ಮ ಅಧ್ಯಕ್ಷರು ಅವ್ರ ಹತ್ರ ಮಾತಾಡಿದ್ದಾರೆ ಹಾಗೇನೇನೆ ಈಗ 31ನೇ ತಾರೀಕು ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಸರ್ವ ಸದಸ್ಯರ ಸಭೆ ಇದೆ ಜನರಲ್ ವಾಡಿ ಇದೆ ಆ ಜನರಲ್ ವಾಡಿನಲ್ಲೂ ಕೂಡ ಈ ವಿಚಾರವನ್ನ ನಮ್ಮ ಮೆಂಬರ್ಗಳು ಅಂತ ಏನಿದ್ದಾರೆ ನಮ್ಮ ಕೆಸಿಎನ್ ಚಂದ್ರಶೇಖರ್ ಆಗಿರ್ಬೋದು ಸಾರಾ ಗೋವಿಂದ್ ಅವ್ರ ಆಗಿರ್ಬೋದು ಮತ್ತೆ ಬಹಳಷ್ಟು ಜನ ನಮ್ಮ ಮಾಜಿ ಅಧ್ಯಕ್ಷರುಗಳು ಥಾಮಸ್ ಡಿಸೋಜಾ ಅವರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಅಲ್ಲಿ ಮೆಂಬರ್ಸ್ ಗಳಿದ್ದಾರೆ ಮಾಜಿ ಅಧ್ಯಕ್ಷರುಗಳಲ್ಲಿ ಉಪಾಧ್ಯಕ್ಷರುಗಳಾಗಿದ್ದು ಅಲ್ಲೂ ಎಲ್ಲ ನಿಕಟ ಸಂಪರ್ಕಗಳನ್ನ ಹೊಂದಿದ್ದಾರೆ ಇವರೆಲ್ಲರೂ ಕೂಡ ಅವ್ರ ಜೊತೆನಲ್ಲಿ ಮಾತಾಡಿಕೊಂಡು ಒಂದು ಸೌಹಾರ್ದಯುತವಾದಂತ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಏನ್ ಬೇಕೋ ಅಂತ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡ್ತೀವಿ ಸರ್ ಇವಾಗ ಯಾರ ಬಿಸ್ನೆಸ್ ಅನ್ನ ಯಾರು ಕಿತ್ಕೊಳಕ್ ಆಗಲ್ಲ ಅಲ್ವಾ ಸರ್ ಕಾನೂನಾತ್ಮಕವಾಗಿ ತುಂಬಾ ದೊಡಕಾಗುತ್ತೆ ಅವರು ಆ ಮಾತನ್ನ ಹೇಳಲಿಕ್ಕೆ ಆಗಲ್ಲ ಏನು ಮಾಡಕ್ ಆಗದೇ ಇಲ್ಲ ನಾವು ಮಾಡಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳಲಿಕ್ಕೆ ಆಗಲ್ಲ ಆಗಲ್ಲ ಅಲ್ಲ ಆ ತರ ಹೇಳಿದ್ರೆ ಅವರು ಇಲ್ಲಿ ಅನುಭವಿಸಬೇಕಾಗುತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಅದು ಅವ್ರಿಗೆ ಆ ತರದ್ದು ಅದು ಅದನ್ನೇ ಮರ್ತ್ಕೊಂಡಿದಾರ
ಅಥವಾ ರಿಯಾಲಿಟಿ ಏನು ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಕೆಲವರೆಲ್ಲ ಈಗ ಅಲ್ಲಿ ಗುಲ್ಲೆ ಬಸ್ತಾ ಇರ್ತಾರೆ ಏನು ಎತ್ತ ಅಂತ ಹೇಳಿ, ಅವ್ರದೇ ಆದಂತ ಕೆಲವು ಮುಂಚೂಣಿ ನಾಯಕರುಗಳಿಗೆ ಅಭಿಮಾನಿಗಳು ಅಂತ ಏನಿರ್ತಾರೆ ಅಲ್ಲಿ ಆಂಧ್ರ ತಮಿಳುನಾಡುಗಳಲ್ಲಿ, ಅವರು ಅವ್ರ ಮೇಲೆ ಇರ್ತಕ್ಕಂತ ಪ್ರೀತಿ ವಿಶ್ವಾಸಕ್ಕೆ ಅಥವಾ ಅವ್ರ ಮೇಲೆ ಇರ್ತಕ್ಕಂತ ವ್ಯಾಮೋಹಕ್ಕೆ ಬಲಿಯಾಗಿ ಹೇಳಿಕೆಗಳನ್ನು ಮಾತಾಡಿದೆ ಸರ್. ಅವ್ರು ಹೇಳ್ತಾರೆ ನೋಡಿ, ಅಲ್ಲಿ ದೊಡ್ಡದೊಂದು ವಿತರಕರ ಒಬ್ಬ ವಿತರಕರ ಒಂದು ಅಸೋಸಿಯೇಷನ್ ಜೊತೆ, ಕೌನ್ಸಿಲ್ ಜೊತೆ ಮಾತಾಡಿದ್ದಾರೆ. ಅವ್ರು ಹೇಳಿದ್ರಂತೆ ಸರ್, ನಮ್ದೇ ಮೂರು ಸಿನಿಮಾ ಇದೆ, ನಿಮ್ ಸಿನಿಮಾಗ ಅವಕಾಶ ಕೊಟ್ರೆ ನಮ್ಮವ್ರು ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರಂತೆ. ಆತರ ಆಯ್ತು ಅಂದ್ರೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ಅಲ್ಲಿ ಅವ್ರ ಚಿತ್ರಗಳು ಇಲ್ಲಿ ಬಿಡುಗಡೆ ಆಗ್ಲೇಬೇಕಲ್ಲ. ನಮ್ಮವರು ಪಾಠ ಕಲಿಬೇಕು ಸರ್. ಏನೇ ಹೌದು ಸರ್, ಡೆಫರೆಂಟ್ ಆಗಿ ನಮ್ಮ ಹಂಚಿಕೆದಾರರು, ನಮ್ಮ ಪ್ರದರ್ಶಕರು ಏನಿದೀವಿ, ಇವ್ರಗಳನ್ನ ನಮ್ಮ ಏನ್ ನಮ್ಮ ವಲಯ ಆಗ್ತಿದೆ, ಆ ವಲಯದವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅದನ್ನ ಆ ರೀತಿ ವಾತಾವರಣ ಸೃಷ್ಟಿ ಆಗದೆ ಇರೋದಕ್ಕೆ ಏನ್ ಬೇಕು ಅಂತ ವ್ಯವಸ್ಥೆಗಳಿಗೆ ನಾವು ಕೈ ಹಾಕ್ತೀವಿ. ಓಕೆ ಉಮೇಶ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ಸೊ ನೋಡೋಣ, ನಾವು ಖಂಡಿತ ನಾವು ಕನ್ನಡ ಸಿನಿಮಾವನ್ನ ಕೈ ಬಿಡಲ್ಲ, ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಉಮೇಶ್ ಬಣಕಾರ್.